ರಾಜುವಾಗಿ ಅದು ದುಬಾರಿ ಮಾಡ್ತಾರೆ ಅನ್ನೋ ಕಿಶೋರ್ ಅನ್ನೋದು ಸುದ್ದಿ ಇತ್ತು. ಸೊ ಈಗ ದುಬಾರಿ ವಿಚಾರವಾಗಿ ಒಂದು ಸ್ಪಷ್ಟನೆ ಹೇಳೋದು ಎಕ್ಸಿಟ್ ಆಗಿದ್ದಾರೆ ಅನ್ನುವಂತ ವಿಚಾರನು ಇದೆ ಸರ್. ಒಂದು ಮಾತು ಹೇಳ್ತೀನಿ, ನನಗೆ ಒಂದೇ ವಿಷಯವಾಗಿ ನಾನು ವೈಯಕ್ತಿಕವಾಗಿ ಯಾರ ಹತ್ರನು ಇಷ್ಟ ಹೇಳೋದಕ್ಕೆ ಇಷ್ಟಪಡಲ್ಲ. ಕೈಗೆ ಬಂದಿದ್ದ ಕೆಲಸನ ಕಣ್ಣು ಕೂತ್ಕೊಂಡು ಮಾಡೋ ಜನ ನಾವು. ಸೊ ಇದು ಬಂತ ಅದು ಬಂತ ಅನ್ನೋದಕ್ಕಿಂತ ನನ್ನ ಮನೆಯೇನು ಚೆನ್ನಾಗಿದೆಯಾ, ನನ್ನ ದುಡಿಮೆ ಚೆನ್ನಾಗಿದೆಯಾ ಅಂತ ನೋಡ್ಕೋಬೇಕು. ಯಾಕೆಂದ್ರೆ ಇವಾಗ ತಾನೇ ಒಂದು ಪೊಗರು ಅನ್ನೋ ಸಿನಿಮಾ ಮಾಡ್ಕೊಂಡು ಬಂದಿದ್ದೀವಿ. ಒಂದು ಚಿಕ್ಕ ಬ್ರೇಕ್, ಒಂದು ಕಾಂಬಿನೇಷನ್, ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್, ಇನ್ನ ಏನಾದ್ರು ಮಾಡ್ಬೋದು ಕತೆಗಳನ್ನು ಅಥರದು ಕೆಲವರು. ಯಾಕಂದ್ರೆ ಸಿ ಅಲ್ಟಿಮೇಟ್ಲಿ ಇವತ್ತು ನಾವು ಅನ್ನದಾತ ಅಂತ ಹೇಳ್ತೀವಿ. ಸೊ ಒಬ್ಬ ಪ್ರೊಡ್ಯೂಸರ್ಗೆ ಅವನಿಗಾದಂತಹ ಇದಿರ್ತದೆ, ವಿಷನ್ ಇರ್ತದೆ. ಸೊ ಪ್ರೊಡಕ್ಷನ್ಗೆ ಏನು ಬೆಸ್ಟ್ ಆಗಿರ್ತದೆ ಅದು ಅವ್ರ ನಿರ್ಧಾರ. ಸೊ ಅದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡೋದಿಲ್ಲ ಸರ್. ದುಬಾರಿಯಲ್ಲಿ ನಂದಕಿಶೋರ್ ಉಳ್ಕತಾನ ಇಲ್ವ ಅಂತ ಸರ್? 100% ದುಬಾರಿ ಕತೆ ಆಗಿರ್ಬೋದು, ದುಬಾರಿ ಟೈಟಲ್ ಆಗಿರ್ಬೋದು, ದುಬಾರಿ ಸಿನಿಮಾ ಧ್ರುವ ಅವ್ರ ಜೊತೆ ಮಾಡೋದಾಗಿರ್ಬೋದು, ಅದು ನಂದೇ ಇರ್ತದೆ. ಇವಾಗ ಅವ್ರು ಮಾಡ್ತಾ ಇರೋಂತಹ ಬೇರೆ ಸಿನಿಮಾಗೆ ಅಥವಾ ಬೇರೆ ಕೃಷಿಕೆಗೆ ಅಥವಾ ಬೇರೆ ಇದಕ್ಕೆ ಅದಕ್ಕೆ ನಾನು ಆನ್ಸರಬಲ್ ಅಲ್ಲ. ಅದೇ ಸರ್, ನೀವು ಅದು ದುಬಾರಿ ಆಗಿದ್ರೆ ನೀವು ನನಗೆ ಆ ಪ್ರಶ್ನೆ ಕೇಳಬೇಕು ಸರ್, ದುಬಾರಿಯಲ್ಲಿ ಯಾಕೆ ನಂದಕಿಶೋರ್ ಇಲ್ಲ ಅಂತ. ಇವಾಗ ದುಬಾರಿ ಅಲ್ಲ ಅಂತ ನಿಮಗೆ ಗೊತ್ತಾದ್ಮೇಲೆ ಅದ್ರ ಬಗ್ಗೆ ಪ್ರಶ್ನೆನೇ ಬರಬಲ್ಲ.